Hi, Doctor. Hi, Vanilla. Chennagidiyamma? Haan, chennagidini. Nin parents yen work madodu? Amma ತೀರಿದ್ರು. ಅಪ್ಪಗೆ ಹುಷಾರಿಲ್ಲ ಅಂತ hospital ಅಲ್ಲಿ admit ಮಾಡಿದೀವಿ. ನಾನು ಡೈಲಿ ಹೋಗಿ ನೋಡ್ಕೊತಿದೀನಿ. ನೀನು ನೋಡೋಕೆ ಟೆನ್ಷನ್ ಅಲ್ಲಿ ಇದೀಯಾ? ನೀನು ಬಹಳ ಅನೀಜಿ ಆಗಿದೀಯಾ? ನಿನ್ನ ಪಲ್ಸ್ ಚೆಕ್ ಮಾಡಬಹುದಾ? ಹಾ, ಓಕೆ ಫೈನ್ ಡಾಕ್ಟರ್. ಏನಾಯ್ತು ಡಾಕ್ಟರ್? ಏನಾದರೂ ಪ್ರಾಬ್ಲಮಾ? ಏನಿಲ್ಲಮ್ಮ, ಎಲ್ಲ ನಾರ್ಮಲ್ ಆಗಿದೆ. ಟೈಮಿಗೆ ಊಟ ಮಾಡು, ನೀರು ಸ್ವಲ್ಪ ಜಾಸ್ತಿ ಕುಡಿ. ಸರಿಮಾ, ನಾನು ಹೋಗ್ತೀನಿ. ಬಾಯ್ ಬಾಯ್ ಡಾಕ್ಟರ್. ಸರ್, ವೆನ್ನಿಲಾ ಹೆಲ್ತ್ ಹೇಗಿದೆ? ಎಲ್ಲ ನಾರ್ಮಲ್ ಆಗಿದೆ, ಆದರೆ ವೆನ್ನಿಲಾ ಬಹಳ ಒಳ್ಳೆ ಹುಡುಗಿ ಸರ್. ಅದಕ್ಕೆ ತಾನೇ ಅವಳನ್ನ ಸ್ವಂತ ಮಾಡ್ಕೋಬೇಕು ಅಂತಿದ್ದೀನಿ. ಸರಿ ಸರ್. ಒಂದು ಅರ್ಜೆಂಟ್ ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ. ಶಿವ, ನನ್ನ ಬ್ಯಾಗ್ ಪ್ಯಾಕ್ ಮಾಡು. ಅಯ್ಯೋ ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಆ ಸೈತಾನ್ ಹತ್ರ ನಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀರಾ? ನೀವು ಏನಕ್ಕೂ ಟೆನ್ಷನ್ ಆಗಬೇಡಿ, ಅವ್ರು ನಿಮ್ಮನ್ನ ಏನೂ ಮಾಡಲ್ಲ. ಸಿಟಿಗೆ ಹೋಗಿ ನಮ್ಮ ಫ್ರೆಂಡ್ಸ್ ಹತ್ರ ಕನ್ಸಲ್ಟ್ ಮಾಡಿ ಸರಿ ಏನಂತ ಕೇಳಿ ಬರ್ತೀನಿ. ರಾಕೇಶ್ ಯೂಸ್ ಮಾಡೋ ಕ್ಲಾತ್ ನನಗೊಂದು ಬೇಕು. ಲೇ ಜ್ಞಾನಿ, ಎತ್ಕೊಂಬ. ಸರಿನಾ? ತಿರ್ಗಾ ಯಾವಾಗ ಬರ್ತೀರಾ ಡಾಕ್ಟರ್? ಬೇಗನೆ ಬರ್ತೀನಿ. ಅದುವರೆಗೂ ರಾಕೇಶ್ಗೆ ಯಾವುದೇ ರೀತಿ ಡೌಟ್ ಬರಬಾರ್ದು. ಓಕೆ ಡಾಕ್ಟರ್, ಅರ್ಥ ಆಯ್ತಲ್ವಾ? ಡಾಕ್ಟರ್ ಸರಿ, ನಾವು ಹೋಗಿ ಬರ್ತೀವಿ. ಶಿವ ಬಾ, ಹೋಗೋಣ. ಏ ಹುಡುಗ್ರ, ಯಾರೋ ನೀವೆಲ್ಲ? ನಮ್ಮ ಕೆಲಸನ ನಾವು ಮಾಡ್ತೀವಿ, ನಿಮ್ಮ ಕೆಲಸನ ನೀವು ಮಾಡಿ ಸರ್. ನೀನು ಯಾರೋ ನಮ್ಮ ಆಳ್ ಜೊತೆ ಮಾತಾಡ್ತಿದ್ಯಾ? ಏನೋ ನಿನ್ನವರ, ನಿನ್ನ ನೋಡಿದ ತಕ್ಷಣ ಏನೋ ದೆವ್ವ ನೋಡೋ ಥರ ಒಳಗೋಗ್ತಾಳೆ. ಏನೋ ನಮ್ಮೂರಿಗೆ ಬಂದು ಮಾತಾಡ್ತಿದ್ಯಾ? ಸರ್, ನಾನು ಹೇಳೋದನ್ನ ಕೇಳಿ, ಇವನ ಹತ್ರ ಜಗಳ ಮಾಡಬೇಡಿ. ನಮ್ಮ ಅಣ್ಣ ಹೇಳ್ದಾಗೆ ಕೇಳಿ, ದಯಮಾಡಿ ಇಲ್ಲಿಂದ ಹೋಗಿ. ಹೋಗಿ ಹೋಗಿ ಇವನಿಗೆ ಹೆದರ್ಬೇಕಾ ನಾನು? ಸರ್, ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಬಾಯಿಂದ ರಕ್ತ ಬಂದ್ರು ಇಲ್ಲ ಕೆಳಗಡೆಯಿಂದ ರಕ್ತ ಬಂದ್ರು ನಾವಿಬ್ರು ಅಲ್ಲೇ ಇರ್ತೀವಿ. ಅಲ್ಲಿ ಬಂದು ನೋಡಿ. ನಂಗೆ ಯಾವ ಜಾಗದಿಂದ ರಕ್ತ ಬರಲ್ಲ, ನಂಗೆ ಯಾವ ರೋಗನೂ ಇಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗಾದ್ರೆ ಓಕೆ. ಸರ್, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ತುಂಬ ಸೀನ್ ಆಗ್ತದೆ ಸರ್, ಕ್ಷಮಿಸಿ ಸರ್. ಸಾರಿ ಸರ್, ಬಿಟ್ಬಿಡಿ ಸರ್, ಇನ್ನೊಮ್ಮೆ ಈ ಕಡೆ ಬರಲ್ಲ ಸರ್. ಮುಚ್ಕೊಂಡು ಹೋಯ್ತಾರೋ? ಏ ಗುಂಡು ಹುಡುಗ, ಅಯ್ಯ ಶಿವಾನು ಡಾಕ್ಟರ್ ಎಲ್ಲೋ ಹೋದ್ರು, ಕಣ್ಗೆ ಕಾಣಿಸ್ತಾ ಇಲ್ಲ. ನೀವು ಕರಿ ಗ್ಲಾಸ್ ಹಾಕೊಂಡಿದಿರಲ್ವಾ, ಅದಕ್ಕೆ ಗೊತ್ತಾಗ್ತದೆ. ಬಂದು ಏನೋ ಕೆಲ್ಸದ ಮೇಲೆ ಟೌನ್ಗೆ ಹೋಗಿದ್ದಾರೆ, ನೀವು ಬರ ಕೇಳಿದ್ರೆ ಖಂಡಿತ ಬರ್ತಾರೆ ಅವರು. ಇವಾಗೇನು ಅವಶ್ಯಕತೆ ಇಲ್ಲ, ನೀನು ಹೋಗಿ ಅಡಿಗೆ ಮಾಡು, ಹೋಗು. ಓಕೆ ಸರ್. ಏಯ್ ನ್ಯಾಚುರಲ್ ಸ್ಟಾರ್, ಅಯ್ಯ ಇಲ್ಲೇ ಇದ್ದೀನಿ. ಫೈಟ್ ಮಾಡ್ನಲ್ಲ, ಮೈ ನೋತಾ ಇದೆ, ಸ್ವಲ್ಪ ಅಮಕ್ ಬಿಡು. ನಾನಿದ್ದೀನಲ್ವಾ, ನಾನು ಪ್ರೆಸ್ ಮಾಡ್ತೀನಿ. ಹೀವ್ರೇ ನನ್ನ ತಂದೆ. ನಮಸ್ಕಾರ ತಮ್ಮ. ಸರ್, ನೀವು ಹೇಗಿದ್ದೀರಾ ಸರ್? ಏನೂ ಆಗ್ತಿಲ್ಲಪ್ಪ, ಬಹಳ ಟಯರ್ಡ್ ಆಗುತ್ತೆ. ನನಗೆ ಅಪ್ಪ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಮ್ಮ ತೀರೋದ್ಮೇಲೆ ಆಲ್ಕೋಹಾಲ್ ಕುಡ್ದು ಹೀಗಾಗ್ಬಿಟ್ರು. ಯಾವುದಕ್ಕೂ ಭಯಪಡಬೇಡ. ಈ ಎಲೆಗಳಲ್ಲಿ ಜ್ಯೂಸ್ ಮಾಡಿಕೊಡು, ಎಲ್ಲ ಸರೋಗುತ್ತೆ. ಅಪ್ಪ ಹೆಲ್ತ್ ಇವಾಗ ಪರವಾಗಿಲ್ಲ, ನೀವೇ ನಮ್ಮ ಅಪ್ಪನ್ನ ಕಾಪಾಡಿದ್ದು, ತುಂಬ ಸಂತೋಷ. ಇದು ಎಲ್ಲದಕ್ಕೂ ರಾಕೇಶ್ನೇ ಕಾರಣಮ್ಮ. ಥ್ಯಾಂಕ್ ಯು ರಾಕೇಶ್. ಅದೆಲ್ಲ ಯಾಕೆ? ನೀವು ಮಾಡಿದ ಉಪಕಾರನ ನಾನು ಮರೆಯಲ್ಲ. ನಿಮ್ಗೆ ಏನಾದರೂ ಸಹಾಯ ಬೇಕಂದ್ರೆ ಹೇಳಿ ರಾಕೇಶ್, ಮಾಡ್ತೀನಿ. ಇವಾಗ ಯಾವುದು ಬೇಡ, ಟೈಮ್ ಬರೋವಾಗ ನಾನೇ ಕೇಳ್ತೀನಿ. ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ಸರಿ, ನಾನು ಮನೆಗೆ ಹೋಗ್ತೀನಿ, ಚಿಕ್ಕ ಕೆಲಸ ಇದೆ. ಈವ್ನಿಂಗ್ ನಾನು ಮನೆಗೆ ಬರಲಾ? ಯಾ, ಆಲ್ವೇಸ್ ವೆಲ್ಕಮ್. ಬಾಯ್. ಸರ್, ನಮ್ಮ ಸಹಾಯ ಏನಾದರೂ ಬೇಕಾಗುತ್ತೆ ಸರ್? ಈಗ ತಾನೇ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ತುಂಬ ಖುಷಿಯಾಗಿದೆ ರಾಕೇಶ್. ಅಪ್ಪನ ಕಂಡೀಷನ್ ನೋಡಿ ಡಾಕ್ಟರ್ 6 ತಿಂಗಳಿಗೆ ಅಪ್ಪ ಜೀವಂತವಾಗಿರಲ್ಲ ಅಂತ ಹೇಳಿದ್ರು, ಆದ್ರೆ ಇವಾಗ ಅವ್ರು ಪೂರ್ತಿ ವಾಸಿ ಆಗಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಯೋಚನೆ ಮಾಡಿ ಹೇಳು. ಸರಿ. ಐ ಲವ್ ಯು ವೆನಿಲಾ, ನನ್ನ ಮದುವೆ ಮಾಡ್ಕೋತೀಯಾ? ನಾನು ಇವಾಗ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ, ಮೊದಲು ಅದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಅಪ್ಪನೂ ಓಕೆ ಹೇಳ್ಬೇಕಲ್ವಾ. ಈ ಟೈಮ್ ಗ್ಯಾಪಲ್ಲಿ ನಾವು ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ಒಬ್ರಿಗೊಬ್ರು ಚೆನ್ನಾಗಿ ತಿಳ್ಕೊಳ್ಳೋಣ. ಏನ್ ಹೇಳ್ತೀಯಾ? 5000 ವರ್ಷದಿಂದ ನಿನ್ನ ಸ್ವಂತ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ ಹುಡುಗಿ, ಅದಕ್ಕಾದ ಸಮಯ ಬಂದ್ಬಿಡ್ತು ಹುಡುಗಿ. ಹೇಳಿ ರಾಕೇಶ್, ನಿನ್ಗೆ ಓಕೆನಾ? ಓಕೆ ಓಕೆ, ನಿನ್ನಿಷ್ಟಾನೆ. For more updates, like, comment, subscribe to our channel.